ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರ ರಣಕ್ಷೇತ್ರವಾಗಲಿ, ಅಧರ್ಮ ಅಳಿಯಲಿ ಧರ್ಮ ಉಳಿಯಲಿ, ಧರ್ಮ ರಕ್ಷಣೆಗಾಗಿ ಜನಿಸಿದ ಜಗದ್ಬಾಂಧವ ಪರಮಾತ್ಮ ಶ್ರೀಕೃಷ್ಣ ಹೆಸರೇ ಸಂಚಲನ ಮೂಡಿಸುತ್ತದೆ. ಕುರುಕ್ಷೇತ್ರ ಚಿತ್ರದಲ್ಲಿ ಈ ಪಾತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯುವ ಮೊದಲು ನೀವಿನ್ನು ಕನ್ನಡ ಫಿಲ್ಮೊಲಾಜಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಕೃಷ್ಣ ವಿಷ್ಣುವಿನ 8ನೇ ಅವತಾರ, ವಸುದೇವ ಮತ್ತು ದೇವಕಿಯ ಸುತ. ದೇವಕಿ ಮಗುವಿನಿಂದಲೇ ತನ್ನ ಸಾವು ಎಂದು ಅರಿತ ಕಂಸ ದೇವಕಿಯ ಮಕ್ಕಳನ್ನೆಲ್ಲ ಕೊಲ್ಲುವನು. ಕೃಷ್ಣ ಜನಿಸಿದಾಗ ವಸುದೇವ ಮಗುವನ್ನು ಯಮುನಾ ನದಿ ದಾಟಿಸುತ್ತಾನೆ. ಮುಂದೆ ಯಶೋದಳ ಮುದ್ದಿನ ಮಗನಾಗಿ ಬೆಳೆಯುವ ಕೃಷ್ಣನಿಗೆ ಬಲರಾಮ ಅಣ್ಣ ಹಾಗೂ ಸುಭದ್ರೆ ತಂಗಿ. ಧರ್ಮ ರಕ್ಷಣೆಗಾಗಿ ಪಾಂಡವರ ಪರ ನಿಂತು ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಎಂದೂ ಜಯ ಎಂಬ ಶಂಕಾನಾದ ಮೊಳಗಿಸಿದ ಕೃಷ್ಣ ಮಹಾಭಾರತದ ಸೂತ್ರಧಾರ. ಕೃಷ್ಣ ಎಂದು ಯುದ್ಧ ಬಯಸಿದವನಲ್ಲ. ಮನಸ್ಸಿನಲ್ಲಿನ ಅಹಂಕಾರ, ಅಸೂಹೆ, ದುರಳತನ ಮತ್ತು ದುರ್ಮಾರ್ಗ ಅವನನ್ನೇ ಕೊಲ್ಲುತ್ತದೆ ಎಂದು ಮಹಾಭಾರತದ ಕಥೆಯ ಮೂಲಕ ವಿವರಿಸಿದ ಕೃಷ್ಣ ತನಗೆ ಪ್ರಿಯನಾದ ಪಾರ್ಥನಿಗೆ ಬೋಧಿಸುವ ನುಡಿಗಳು ಇಂದು ಜಗತ್ತೇ ತಲೆಗೊತ್ತಿ ಪೂಜಿಸುವ ಭಗವದ್ಗೀತೆ. ಚಿತ್ರದಲ್ಲಿ ಈ ಪಾತ್ರಕ್ಕೆ ವಿ ರವಿಚಂದ್ರನ್ ಬಣ್ಣ ಹಚ್ಚಿದ್ದಾರೆ. ರವಿಚಂದ್ರನ್ 3 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿರುವ ಹಿರಿಯ ಕಲಾವಿದರು. ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾಗಳ ಮೂಲಕ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದ ಕಲಾವಿದ. ಲವರ್ ಬಾಯ್, ಪೊಲೀಸ್, ಹಳ್ಳಿ ಹೈದ, ಲಾಯರ್ ಹೀಗೆ ಎಲ್ಲ ವಿಶೇಷ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ ರವಿಚಂದ್ರನ್ ಇಲ್ಲಿ ಶ್ರೀಕೃಷ್ಣನಾಗಿ ನಟಿಸುತ್ತಿದ್ದಾರೆ. ಸಂದರ್ಶನವೊಂದರಲ್ಲಿ ರವಿಚಂದ್ರನ್ ಅವರೇ ಹೇಳಿದ ಪ್ರಕಾರ ಈ ಪಾತ್ರಕ್ಕಾಗಿ ಶ್ರದ್ಧೆಯಿಂದ ಮಾಂಸಾಹಾರಿ ಊಟ ಬಿಟ್ಟು ಶ್ರಮಪಟ್ಟು ತೂಕ ಇಳಿಸಿ ವಿಶೇಷವಾಗಿ ತಯಾರಾಗಿದ್ದಾರಂತೆ. ಶ್ರೀಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್ ಟ್ರೇಲರ್ ಮತ್ತು ಪೋಸ್ಟರ್ಗಳಲ್ಲಿ ಚೆನ್ನಾಗಿಯೇ ಕಾಣುತ್ತಿದ್ದಾರೆ. ಇನ್ನು ಚಿತ್ರದಲ್ಲಿ ಅಭಿಮಾನಿಗಳ ಮನ ಗೆಲ್ಲುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕು. ನಿಮಗೆ ರವಿಚಂದ್ರನ್ ರವರ ಶ್ರೀಕೃಷ್ಣನ ಅವತಾರ ಹೇಗನ್ನಿಸಿದೆ ಅನ್ನುವುದನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಕುರುಕ್ಷೇತ್ರ ಚಿತ್ರದ ಕ್ರೇಜ್, ರಿವ್ಯೂ ಹಾಗೂ ಎಲ್ಲಾ ಅಪ್ಡೇಟ್ ನೋಡಲು ಕನ್ನಡ ಫಿಲ್ಮೊಲಾಜಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು.